ಎರಡು ನಿಮಿಷ ಕಾಂಚನ ಕಾಂಡಿಲ್ಲ ಅಂತ ಮಾತ್ರಕ್ಕೆ ಕುತ್ತಿಗೆಗೆ ಹಾವು ಸುತ್ತಿಕೊಂಡಾಗ ಆಡ್ತಾ ಇದ್ದೀಯಾ ನಿಮಗೆ ಏನು ಹೇಳಬೇಕು ಮತ್ತೆ ಮೊದಲು ಮಗುಗ್ ತಾಯಿ ಯಾಕು ಕಾಂಚನ ಕಾಯಿ ಹಿತೈಷಿಯಾಗಿ ಮಗುನ ಅನಾಥವಾಗಿ ಮಾಡ್ಬಿಡಬೇಡ सावित्री इळुकु मुंचे मगु अवळ पक्कदल्ले इदे ओळ्ळे केलस माड्ते तुंबा संतोष आगता इदे अप्प तर्सिबिट्रि मनेगे सरि अत्ते बंदे सावित्री बा तिंडी रेडी इदे कोड्ला अत्ते विनुता कानिस्ता इल्ल विनुतना मगुन एत्कोंडु फ्लवर् गार्डन अल्लि इर्तल्ल होगि नोडु नानु एद्दागिंद मगु नन्न हत्रने इदे अत्ते मगु नि पकदलिता पर्वागिल्वे संकट देवरिगे तलुपतु अंत कानिसुत्ते संतोष पड़ता अत्ते एल्लरिगू हीगे अंतिद्या यावदे रगळे इद्दे मगु निन्न तंक बंतल्ल अंत खुशिनल्लि हागंदे अष्टे अत्ते विनुता कानता इल्ल अवळ फोन स्विच आफ् बर्तिदे निन्न याके इष्टोंदु गाबरि आगिद्या हाँ अवळु योग क्लास सेरबेकु अंत इद्लु अल्लिगे होगेनादरू सेरकोंड्लो एनो ಹಗುರವಾಗಿ ತಗೋಬೇಡಿ ಅತ್ತೆ ಈ ವಿಷಯನ ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೀಯಾ ಏನು ಆಗಿರಲ್ಲ ಅವಳಿಗೆ ಆತಂಕ ಪಡೋ ವಿಷಯನೇ ಅತ್ತೆ ಕೈ ಕಾಲೆಲ್ಲ ನಡಕ್ತಾ ಇದೆ ಅಂದ್ರೆ ಕಾಂಚನಾ ಇದನ್ನ ಯೋಚನೆ ಮಾಡ್ತಿಲ್ಲ ಆದ್ರೂ ಯಾಕೋ ಭಯ ಆಗ್ತಿದೆ ಅತ್ತೆ ಅಂದ್ರೆ ನೀನು ಮಾತಿನ ಅರ್ಥ ನಿನ್ನೆ ಸಂಜೆ ನೀವು ಅಪ್ಪ ನನಗೆ ಬಲವಂತ ಮಾಡಿದ್ರಿ ನಿಜ ಏನು ಅಂತ ವಿನುತಂಗೆ ಹೇಳಿಬಿಡು ಹೇಳಿಬಿಡು ಅಂತ ಮೊದಲಿಗಿಂತ ವಿನುತ ಮಗು ವಿಷಯದಲ್ಲಿ ನೆನ್ನೆ ಸ್ವಲ್ಪ ವರ್ಟಾಗಿ ನಡೆಕೊಂಡ್ಳು ಆದ್ರೆ ಇವತ್ತು ಬೆಳಗ್ಗೆ ಮಗು ನನ್ನ ಹತ್ರ ಇದೆ 7-8 ಗಂಟೆಲಿ ಮನಸು ಇಷ್ಟೊಂದು ಬದಲಾಗಕ್ಕೆ ಸಾಧ್ಯನಾ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದು ಕ್ಷಣಕ್ಕೂ ಮಗುನ ನನ್ನ ಕೈಗೆ ಕೊಡದೆ ಇರೋಳು ಅದಾದ್ರೆ 3 ಗಂಟೆ ಆಗ್ತಾ ಬಂತು ಮಗು ನನ್ನ ಹತ್ರನೇ ಇದೆ ಇಡಿ ಮನೆಯಲ್ಲಿ ವಿನುತ ಕಾಣ್ತಿಲ್ಲ ಅಂದ್ರೆ ಒಟ್ಟಿನಲ್ಲಿ देवस्थान समाधि इवेर मध्य व्यत्यास गोतल अल्वा इतचे समाधान अल्वा सावित्री नीनु निंदे कल्पने निंदे निर्धारिया अद्र तौंद्रे अनुभवस्ता ने संजे आवेश विनुत सत्य हेबिट्रा खंडित इला कणे नामकरण आदमे ना मुखने नोड़ और जो मतदे इरीटेट आगत नन के नन मेल आणे मत आणे गिणे नं गल नान अस्टे सत्य ऐन हेबिड़े के सी बर मुंचे विषय ऐन गली हुच्चुच्च आड़े ना नि जोते सावित्री सत्य ऐन गोत्र विनुत वो क्षण बदकी स्वल्प समाधानिया आ विषय ननगू गए सहाय मतना नानु मत हादू नन गु सरीटेट मेड नन हेबिट हम जीव इलाके सारी सावित्री कंजन ननगू अर्थ आगतम निन्नष्टे आतंक ननकू इदे आदरे अदन्न नानु तोरिसिकोंडु बिट्रे नी इन्नु गाबरि आगिबिडतीया नोडु स्वल्प समाधानवागिरु एनु आगल्ल इन्नोंदु अर्ध गंटे कायोण
ಏನಿಲ್ಲ ನಮ್ಮ ಕಾಂಚನ ಏನಾದರೂ ಅಲ್ಲಿಗೆ ಬಂದಿಲ್ಲ ಇಲ್ವಾ ಸರ್ ಅವಳು ಏನಾದರೂ ಯೋಗ ಕ್ಲಾಸಿಗೆ ಬಂದಿದ್ದಾಳೆ ಸ್ವಲ್ಪ ನೋಡಿ ಹೇಳ್ತೀರಾ ಹಾಗೆಲ್ಲ ಏನು ಇಲ್ಲ ಪತ್ಮ ಸುಮ್ಮನೆ ಕೇಳಿದೆ ಅಷ್ಟೇ ಸರಿ ನಾನು ಬರ್ತೀನಿ ಆಮೇಲೆ ಏನು ಗೊತ್ತಾ ಮೂರ್ನಾಲ್ಕು ಕಡೆ ಫೋನ್ ಮಾಡಿದೆ ಆದ್ರೆ ಅವಳು ಎಲ್ಲಿಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯೋಗ ಕ್ಲಾಸ್ಗೆ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಅತ್ತೆ ಹ ಎಲ್ಲಿಗೆ ಹೋಗಿರಬಹುದು ಇಷ್ಟು ತಾತ್ರು ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋ ಅಂತ ವಿಚಾರ ಹಾ ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ವಿಶಾಲಿ ಬರೆ ಅವಳ ಫೋಟೋ ಇದ್ರೆ ತಗೊಳ್ಳಿ ಹೋಗಿ ಬರ್ಬೋಣ ಅಪ್ಪ ಏನು ತಂಗಿ ಏನು ಆಗಿರಲ್ಲ ಅಲ್ವಾ ಅಪ್ಪ ಏನಾಗಿರುತ್ತೆ ಮನೆನೇ ಎಲ್ಲ ಚೆನ್ನಾಗಿ ಇದ್ಲಲ್ವಾ ನಿಜ ಹೇಳಿ ನೆನ್ನೆ ನೀವು ಅವಳಿಗೆ ನಿಜ ಏನಾದರೂ ಹೇಳಿಬಿಟ್ರಾ ಇಲ್ಲಮ್ಮ ಏನು ಹೇಳಿಲ್ಲ ನಾನು ಮತ್ತೆ ವಿಷಯ ಗಂಭೀರವಾಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದ್ರೆ ಅದು ಸುಮ್ಮನೆ ಹೇಳಿದೆ ಅಷ್ಟೇ ಅರ್ಧ ದಿನ ಕಳಿತಾ ಬಂತಪ್ಪ ಮಗುನ ಒಂದು ಕ್ಷಣ ಬಿಟ್ಟಿಲ್ಲ ಇರೋಳು ಅರ್ಧ ದಿನ ಮಗುವಿಂದ ದೂರ ಇದ್ದಾಳೆ ಅಂದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಸಚಿನ್ ಫೋನ್ ಮಾಡಿದ್ದೆ ಟ್ರಾವೆಲ್ಸ್ ಅಲ್ಲಿ ಮೊಬೈಲ್ ಬಿಟ್ಬಿಟ್ಟು ಹೋಗಿದ್ದಾರೆ ಟ್ರಾವೆಲ್ಸ್ ಹುಡುಗರು ಫೋನ್ ತಗೊಂಡ್ರು ಯಾಕೋ ಭಯ ಆಗ್ತಿದೆಪ್ಪ ಅಯ್ಯೋ ಏನು ಮಾಡೋದು ಈಗ ಮತ್ತೆ ನಾನು ನೋಡ್ತೀನಿ ಹಲೋ ರಿವರ್ ಸ್ಟೇಟ್ ಪೊಲೀಸ್ ಸ್ಟೇಷನ್ ಇಂದ ಮೇಡಂ ಮಾತಾಡ್ತಾ ಇರೋದು ಹೇಳಿ ಸರ್ ವೈಶಾಲಿ ಅವರು ಮಾತಾಡ್ತಾ ಇರೋದು ಹೌದು ನಾನೇ ವೈಶಾಲಿ ಮಾತಾಡ್ತಾ ಇರೋದು 30 ವರ್ಷ ವಯಸ್ಸಿನ ಒಂದು ಹೆಂಗಸಿನ ಬಾಡಿ ಸಿಕ್ಕಿದೆ ಮತ್ತು ಐಡೆಂಟಿಫೈ ಮಾಡ್ತೀರಾ ಮೇಡಂ ಪೋಸ್ಟ್ ಮಾಡಕ್ಕೆ ಕಳಿಸಬೇಕು ಸ್ವಲ್ಪ ಬೇಗ ಬನ್ನಿ ಯಾವುದೋ 30 ವರ್ಷದ ಹೆಂಗಸಿಂದು ಬಾಡಿ ಸಿಕ್ಕಿದೆ ಬಂದ್ರೆ ಕಗ್ರೇಸ್ ಮಾಡಿ ಅಂತಿದ್ದಾರೆ हलो हलो सर कल सर इन सारी हेल्तीरा सारी तपाइति को वैशाली बी इंटीरियर डेकोरेटर अंत बॉडी जो वैनिटी बैगल विजिटिंग कार्ड 0806563 7593 अंत नंबर कोने डिजिट ना मोबाइल तपे कड़े बंद बॉडी वेरीफाई मारे सारी ಬಾಡಿ ನಿಮಗೆ ಸಂಬಂಧಿಸಿದ್ದಲ್ಲ ಯಾವುದನ್ನು ಕರೆಕ್ಟಾಗಿ ಅರ್ಥನೇ ಮಾಡ್ಕೊಳ್ಳಲ್ಲ ಎಲ್ಲ ಮರ್ತು ಹೋಗ್ತೀವಿ ಬರಿಗೈಲ್ ಬಂದಿದ್ಯಾ ಬರಿಗೈಲ್ಲೇ ಹೋಗ್ತೀಯಾ ಅಂತ ಸಾವಿರಾರು ವರ್ಷಗಳಿಂದ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ ನಾವು ಅದನ್ನ ಯಾವುದನ್ನು ಕೇಳಿಸ್ಕೊಳ್ಳಲ್ಲ ಕೇಳ್ಬರಾಗಿರ್ತೀವಿ ಯಾಕೆ ಏನೇನೋ ಮಾತಾಡ್ತಿದ್ಯಾ ಮಗು ನೋಡು ನೀನು ಇಲ್ಲದೆ ಬೆಳಗಿಂದ ಎಷ್ಟು ಅಳ್ತಿತ್ತು ಗೊತ್ತಾ ತಗೋ ಮಗುನ ಸ್ನಾನ ಮಾಡಿಸು ಅರ್ಧ ದಿನ ಮಗುನ ಬಿಟ್ಟಿದ್ಯಲ್ಲ ಮಗು ನೀನು ಎಲ್ಲೂ ಬಿಟ್ಟು ಹೋಗಬಾರ್ದಿನು ತಗೋ ಅಕ್ಕ ನಾನು ಬರ್ತಾ ದಾರಿಲಿ ಒಂದು ಆಟೋ ನೋಡಿದೆ ಅದರ ಹಿಂದೆ ಏನು ಬರ್ದಿತ್ತು ಗೊತ್ತಾ
ನಾನು ದೊಡ್ಡವನಾದ ಮೇಲೆ ಲಾರಿ ಆಗ್ತೀನಿ ಅಂತ ತಮಾಷೆ ಆಗಿದೆಲ್ಲ ಎಲ್ಲರಿಗೂ ಅವರ ಜೀವನದಲ್ಲಿ ತಾವು ಬೆಳಿಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದರೆ ಕೆಲವರು ಮಾತ್ರ ಬೆಳೆಯೋದೇ ಇಲ್ಲ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಮಗು ನಿಮ್ಮ ಜೊತೆಗೆ ಇರಲಿ ನಿಮ್ಮ ಜೊತೆ ಇದ್ದರೆ ಮಗುಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ನನ್ನನ್ನ ಕ್ಷಮಿಸ್ತೀರಾ ಅಲ್ವಾ ನಾನು ನಿಮ್ಮ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡು ಬಿಟ್ಟಿದ್ದೀನಿ ಎಲ್ಲರಿಗೂ ಅವರ ಜೀವನದಲ್ಲಿ ಹಕ್ಕು ಅವಕಾಶಗಳೆಲ್ಲ ಇರುತ್ತೆ ಅದಕ್ಕೆ ನಾನು ಗೌರವ ಕೊಡಬೇಕಾಗಿತ್ತು ಹಾಗೆ ನಡ್ಕೊಳ್ಳಲಿಲ್ಲ ಐ ಆಮ್ ರಿಯಲಿ ಸಾರಿ ಅಕ್ಕ ಯಾಕಿಷ್ಟೊಂದು ಹೇಳಿದ ಹೋಗಿದ್ಯಾ ಏನಾಯ್ತು ಈ ಮಗು ನಿಂದು ವಿನುತಾ ನಿನ್ನ ಮಗು ನಿನ್ನ ಹತ್ರ ಇರಬೇಕು ಅಂತ ಬಯಸ್ತಿದ್ಯಾ ಅದರಲ್ಲಿ ತಪ್ಪೇನಿದೆ ಹೇಳು ಹಕ್ಕು ಅಂತಲ್ಲ ಮಾತಾಡ್ತಿದ್ಯಾ ಏನಾಯ್ತು ಏನಾಯ್ತು ಅಂದ್ರೆ ಬುದ್ಧಿ ಬಂದಿರಬಹುದು ಅಲ್ವಾ ಅಥವಾ ನಿಮ್ಮ ಒಳ್ಳೆತನಕ್ಕೆ ನನ್ನ ಅಹಂಕಾರ ದರ್ಪ ಎಲ್ಲ ಸತ್ತು ಹೋಗಿರಬಹುದು ಅಲ್ವಾ ಬದುಕೋದಕ್ಕೆ ನೂರಾರು ದಾರಿಗಳು ಹಾಗೆ ಸಾಯೋದಕ್ಕೂ ನೂರಾರು ದಾರಿಗಳು ಕೆಲವೊಂದು ಸಲ ನಮ್ಮ ಭ್ರಮೆಯಲ್ಲಿ ಮೆರೀತೀವಿ ಆಗ ನಮಗೇನು ಗೊತ್ತಾಗಲ್ಲ ಕೆಲವೊಂದು ಸಲ ಕೆಲವು ವಿಷಯಗಳು ಕೆಲವು ಸಂದರ್ಭಗಳು ನಮ್ಮನ್ನ ಮಾನಸಿಕವಾಗಿ ಕೊಂದು ಬಿಡುತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಏನಾಗಿದೆ ಮಗು ಮುಂದೆ ಹೀಗೆಲ್ಲ ಮಾತಾಡ್ತಾರಾ ನೆನ್ನೆ ನಡೆದಿದ್ದಕ್ಕೆ ನನಗ್ ಬೇಜಾರಾಯ್ತು ಅಂತ ಅನ್ಕೊಂಡ್ಯಾ ಅದಕ್ಕೆ ಇಷ್ಟೆಲ್ಲ ಕುಗ್ಗ ಹೋಗ್ತಾರಾ ಏನಾಯ್ತು ಹೇಳು ವಿನುತಾ ಒಂದು ಕ್ಷಣ ಒರಟಾಗಿರ್ತ್ಯಾ ಒಂದು ಕ್ಷಣ ಮೆತ್ತಗಾಗ್ತ್ಯಾ ನೀನ್ ಹೀಗ್ ಬದಲಾಗ್ತಿದ್ರೆ ಮಗುಗೆ ತೊಂದರೆ ಆಗುತ್ತೆ ಏನಾಯ್ತು ಹೇಳು ಹೇಳಿದ್ನಲ್ಲ ಅಕ್ಕ ಇನ್ಮೇಲೆ ಈ ಮಗುಗೆ ನಾನು ಪಾಡ್ಗೆ ತಾಯಿ ತರ ಇದ್ಬಿಡ್ತೀನಿ ಮಗು ಹೆಚ್ಚಾಗಿ ನಿಮ್ಮ ಜೊತೆಗೆ ಇರಲಿ ನೀವು ಈ ಮಗುಗೆ ತಾಯಿ ಅಂದ್ರೆ ಅಂದ್ರೆ ನೀವು ಈ ಮಗುವಿನ ತಾಯಿ ಅಂತ ಅಷ್ಟೇ ಆದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನು ಮಾತ್ರ ತಾತ್ಸಾರ ಮಾಡಬೇಡಿ ಅಕ್ಕ ಪಶ್ಚಾತ್ತಾಪ ಪಡಕ್ಕೆ ನನ್ನ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಒಳ್ಳೆ ಕಾಲ ಕೂಡ ಬಂದಿದೆ ಅಂತ ಅನಿಸ್ತಾ ಇದೆ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ನೀವು ಎಲ್ಲ ಮರೆತು ಬಿಡಿ ನನ್ನನ್ನು ಮಾತ್ರ ಪ್ರೀತಿಯಿಂದ ನೋಡ್ಕೊಳ್ಳಿ ಹಾ ನಾನು ನಿಮ್ಮನ್ನು ಅನುಸರಿಸ್ಕೊಂಡು ಮುಂದೆ ಜೀವನ ಕಳಿತೀನಿ ಯಾಕೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ಯಾ ಏನಾಯ್ತು ಹೇಳು ವಿನುತಾ ಇಷ್ಟೊಂದು ಬೆತ್ತಗಾಗಿದ್ಯಾ ಅಂದ್ರೆ ಏನೋ ಕಾರಣ ಇರುತ್ತೆ ಒಂದ್ ರಾತ್ರಿಯಲ್ಲಿ ಇಷ್ಟೊಂದು ಬದಲಾವಣೆನ ಏನಾಯ್ತು ಹೇಳು ಏನೂ ಆಗಿಲ್ಲ ಅಕ್ಕ ಏನೂ ಆಗಿಲ್ಲ ದಾರಿ ಸರಿ ಇದೆ ಅಂತ ಭ್ರಮಿಸಿ ತಲೆ ತಗ್ಗಿಸದೆ ನಡೀತಾ ಇರ್ತೀವಿ ಎಲ್ಲೋ ಒಂದ್ ಕಡೆ ಕಲ್ಲು ಮುಳ್ಳು ಚುಚ್ಚಿದ್ರೆ ನೋವಿನಿಂದ ಕುತ್ಕೊಂಡು ಬಿಡ್ತೀವಿ ಅಹಂಕಾರ ಅನ್ನೋದು ಬಲೂನ್ ಇದ್ದ ಹಾಗೆ ಅದ್ರ ಆಯಸ್ ಕಮ್ಮಿ ಮುಳ್ಳು ತಾಗೋವರೆಗೂ ಮಾತ್ರ ಅದ್ರ ಆಯಸ್ಸು ದುರಹಂಕಾರದಿಂದ ಮೆರೆದು ಬಿಟ್ಟೆ ಮಗು ನಿಮ್ಮ ಹತ್ರನೇ ಇರಲಿ ಸ್ವಲ್ಪ ಹೊತ್ತು ಮಲಗಿರ್ತೀನಿ ವಿನುತಾ ನೀನು ಮಲ್ಕೋ ಮಗುನು ಮಲಗಿಸು ಮಗು ನಿನ್ ಮಡ್ಲಲ್ಲೇ ಮಲಗಲಿ ವಿನುತಾ ನೀನು ಮಲ್ಕೋ ಮಗುನು ಮಲಗಿಸು ಮಗು ನಿನ್ ಮಡ್ಲಲ್ಲೇ ಮಲಗಲಿ ನನ್ ಮಡ್ಲಲ್ಲ ಅಹಂಕಾರದ ಮಡ್ಲಲ್ಲಿ ಮಗುಗೆ ನಿದ್ದೆ ಬರುತ್ತಾ ಮಗು ನಿಮ್ ಜೊತೆಗೆ ಇರ್ಲಿ ನಾಮಕರಣದ ಭರಾಟೆಯಲ್ಲಿ ನಂಗೆ ತುಂಬಾ ಸುಸ್ತಾಗಿದೆ ನನಗೊಂದು ಸ್ವಲ್ಪ
ಬಿಡುವು ಬಿಡುಗಡೆ ಎಲ್ಲ ಬೇಕು ಕೈ ಮುಗಿತೀನಿ ಶಮಸ್ತಿರ ಅಲ್ಲ ವಿನಿತ ಏನಾಯ್ತು ನೀವು ಏನು ಹೇಳಬಿಡಿ ಅಕ್ಕ ನನಗೆಲ್ಲ ಅರ್ಥ ಆಗಿದೆ ಯಾವಾಗಲೂ ನಾನು ಇದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಆಗಲಿಲ್ಲ ಅಷ್ಟೇ ರಾಜ್ಯ ಕಳ್ಕೊಂಡ ಮೇಲೂ ರಾಜನಿಗೆ ಕಿರೀಟದ ಮೇಲೆ ವ್ಯಾಮೋಹ ಉಳಿದಿತ್ತಂತೆ ಹಾಗೆ ನನ್ನಲ್ಲೂ ಅಲ್ಪ ಸ್ವಲ್ಪ ಅಹಂಕಾರ ಉಳಿದಿರಬಹುದು ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಇಂಥ ಟೈಮಲ್ಲಿ ಮಗು ಕಡೆ ಹೆಚ್ಚು ಗಮನ ಕೊಡಕಾಗಲ್ಲ ಅದಕ್ಕೆ ಮಗು ನಿಮ್ಮ ಹತ್ರನೇ ಇರಲಿ ಅಂತ ಹೇಳಿದ್ದೆ ಹಿರಿಯರು ಹೇಳ್ತಾರೆ ಭಗವಂತನಿಗೆ ಅಂತ ದೇವಸ್ಥಾನ ಕಟ್ಟತಾರಂತೆ ನಮಗೆ ಅಂತ ಮನೆ ಕಟ್ಟತಾರಂತೆ ಆದ್ರೆ ನಾವು ದೇವಸ್ಥಾನದಲ್ಲೇ ಇದ್ದೀವಿ ಅಂತ ಅಹಂಕಾರದಲ್ಲಿ ಮನೆಲೆ ಸಾಯ್ತೀವಂತೆ ನೀವೇ ಮಗುವಿನ ತಾಯಿ ಅಕ್ಕ ಅಂದ್ರೆ ತಾಯಿ ತರ ನನಗೆ ನನ್ನ ಮಿತಿ ಅರ್ಥ ಆಗಿದೆ ಮಗುನ ತಗೊಂಡು ಹೋಗು ಬೇಡ ಅಕ್ಕ ಇಲ್ಲೇ ಇರ್ಲಿ ಪರ್ಫೆಕ್ಟ್ ಆಕ್ಟಿಂಗ್ ಇದನ್ನ ಮೇಂಟೈನ್ ಮಾಡು ನನಗೆ ಮಗು ನಾಟಿ ಆಡಿಸಿ ಸುಸ್ತಾದಾಗ ನಿನ್ನ ಕೈಲಿ ಕೊಡ್ತೀನಿ ಸಾವಿತ್ರಿ ಸ್ನಾನಕ್ಕೆ ಹೋದಾಗ ಸಾವಿತ್ರಿ ದೇವರ ಭಜನೆ ಮಾಡಬೇಕಾದ್ರೆ ಈ ಮಗು ನೆತ್ತುಕೋಬಹುದು ಬೇಡ ಅನ್ನಲ್ಲ ನಿಂಗು ಮಗು ಮೇಲೆ ಐತಲ್ಲ ಲವ್ ಅಂಡ್ ಅಫೆಕ್ಷನ್ ಇಲ್ಲ ಭಾವ ಇನ್ ಮೇಲೆ ಮಗುನ ಮುಟ್ಟಲ್ಲ ಎಲ್ಲಾ ಮುಗಿತು ಇನ್ನು ನನಗೆ ನನ್ನ ಬದುಕಿಲ್ಲ ಜೀವನದಲ್ಲಿ ಸಂತೋಷ ಪಡೋಕೆ ಸಂಭ್ರಮಿಸೋಕೆ ಖುಷಿ ಪಡೋಕೆ ಚಿಂತೆ ಇಲ್ಲದೆ ಬೇಸರಗಳಿಲ್ಲದೆ ಕಾಲ ಕಳೆಯೋಕೆ ನನ್ನ ತಾಯಿತನ ಒಂದೇ ಇದ್ದಿದ್ದು ಅದನ್ನ ಕಿತ್ಕೊಂಡ್ಬಿಟ್ರಲ್ಲ ಭಾವ ಈ ವಿಷಯನ ಈ ಸತ್ಯನ ನನಗೆ ನೀವು ಹೇಳಬಾರದಾಗಿತ್ತು ಹೇಗೋ ಸಾವಿತ್ರಿ ಅಕ್ಕಂಗೆ ಒಂದು ಮಗು ಇತ್ತಲ್ವಾ ಆದರೂ ಹೇಳಿಬಿಟ್ರಿ ಅಲ್ವಾ ಈ ಮನಸ್ಥಿತಿಯಲ್ಲಿ ಇರೋದು ಒಂದೇ ಜೈಲಲ್ಲಿ ಇರೋದು ಒಂದೇ ಯಾವಾಗಲೂ ಮನಸ್ಸು ಕಳ್ಕೊಂಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಜ ಹೇಳ ನನಗೆ ಕಣ್ಣೀರ್ ಹಾಕ್ಸಕ್ ನನಗೂ ಇಷ್ಟ ಇಲ್ಲ ಸಾವಿತ್ರಿ ನೀನು ಕಾಲ್ ಕಸ ಮಾಡ್ಕೊಂಡಿದ್ದೆ ಅವಳು ಕಣ್ಣೀರ್ ಹಾಕೋದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ಬಿಟ್ಟೆ ಬಿಡಿ ಭಾವ ನನ್ನ ತೊಳಗಿ ಈ ರೀತಿ ಆಗ್ಲೇಬೇಕಾಗಿತ್ತು ಅಹಂಕಾರಕ್ಕೆ ಒಂದು ಕೊನೆ ಇರುತ್ತೆ ಅಂತ ಈ ಹಾಳಾದ ಬುದ್ಧಿಗೆ ಅನ್ಸ್ಲೇ ಇಲ್ಲ ನೋಡಿ ತುಂಬಾ ಕಷ್ಟ ಆಗ್ತಾ ಇದೆ ಖಾಲಿ ಕೈಯಲ್ಲಿ ನಿಂತಿದ್ದೀನಿ ಪ್ರತೋಗ್ ಏನ್ ಹೇಳಿ ಅವಮಾನ ಮಾಡೋ ಪ್ರಪಂಚಕ್ಕೆ ಏನು ಅಂತ ಹೇಳಿ ಏನು ಉತ್ತರ ಕೊಡ್ಲಿ ಭಾವ ಯಾಕಾಗ ಅನ್ಕೊಂತೀಯ ನೀನು ಆ ಮಗು ಚಿಕ್ಕಮ್ಮ ಚಿಕ್ಕಮ್ಮನೂ ಒಂದೇ ತಾಯಿನೂ ಒಂದೇ ಇಲ್ಲ ಭಾವ ತಾಯಿ ಅನ್ನೋ ಭಾವಕ್ಕೂ ಚಿಕ್ಕಮ್ಮ ಅಂತ ಕರೆಯೋ ಭಾವಕ್ಕೂ ತುಂಬಾ ವ್ಯತ್ಯಾಸ ಇದೆ ಬಚ್ಚು ಬಾಯಲ್ಲಿ ಆ ಮಗು ನಗ್ತಿರ್ಬೇಕಾದ್ರೆ ತಾಯಿ ಮನಸ್ಸಲ್ಲಾಗೋ ಸಂಭ್ರಮನೇ ಬೇರೆ ಚಿಕ್ಕಮ್ಮನ ಮನಸ್ಸಲ್ಲಾಗೋ ಸಂಭ್ರಮನೇ ಬೇರೆ ಆ ಮಗುವಿನ ನಗು ತಾಯಿ ನಮ್ಮ ಮೆರವಣಿಗೆಯಲ್ಲಿ ಕರ್ಕೊಂಡು ಹೊರಡುತ್ತೆ ನೀಲಿ ಬಣ್ಣ ಆಕಾಶದಲ್ಲಿ ಶಾಶ್ವತವಾಗಿರೋ ಹಾಗೆ ಆ ಮಗು ಸಾವಿತ್ರಿ ಅಕ್ಕನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಆ ಭಾವ ಆ ಅನುಭವ
ನನಗೆ ಯಾವತ್ತೂ ಸಿಗಲ್ಲ ಮಾವ ಏನು ಗೊತ್ತಾ ನಾನು ಕಳ್ಕೊಂಡಿರೋದು ಆ ಬೆಳಕನ್ನ ಸಾರಿ ಮಾ ನನ್ನ ಸ್ವಲ್ಪ ಕಾನ್ಶಿಯಸ್ ಆಗಿರಬೇಕಿತ್ತು ಹೆಣ್ಣೆ ಮತ್ತಲ್ಲಿ ಏನೇನೋ ಮಾತಾಡ್ತಿದ್ದೆ ಒಳ್ಳೆ ಒಳ್ಳೆ ನೀನು ಆದ್ರೆ ಸ್ವಲ್ಪ ಐಲೋ ಅನುಮಾನ ಅದನ್ನೆಲ್ಲ ಬಿಟಾಕೋ ತಿಂಡಿ ತಿಂದ್ಯಾ ತಿಂದಿರ ಅಂದ್ರೆ ಬಾ ಬೇಡ ಬಾವ ಮನಸ್ಸು ಸರಿ ಇಲ್ಲ ಸಾವಿತ್ರಿ ಅಕ್ಕ ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ರು ನಾನು ದೇವರ ಪ್ರಸಾದ ಅಂತ ಸ್ವೀಕರಿಸಬೇಕಾಗಿತ್ತು ದುರಂಕರ ಪಟ್ಟೆ ತಕ್ಕ ಶಾಸ್ತಿನೇ ಆಯಿತು